ಸ್ನೇಹಿತರೆ ತುಂಬಾ ಜನ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ರ ಈ ಒಂದು ಹೋಮಾರ್ಡ್ ಹುದ್ದೆ ಯಾವಾಗ ಕರೀತಾರೆ ಯಾವಾಗ ಕರೀತಾರ ಅಂತ ನೋಡಿ ಸ್ನೇಹಿತರೆ ಈಗ ತಾನೇ ಕೇಂದ್ರ ಸರ್ಕಾರದಿಂದ ಹೊಸ ಅಧಿಸೂಚನೆ ಹೊಸ ಹುದ್ದೆಗೆ ಅರ್ಜಾನ ಕರೆದಿರ್ತಾರ ಈ ಒಂದು ಪೋಸ್ಟ್ ಗೆ ಜಸ್ಟ್ ನೀವು ಹತ್ತನೇ ಪಾಸ್ ಆದಂತ ಅಭ್ಯರ್ಥಿ ಆದ್ರೆ ಸಾಕು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ರಾತ ಇದಕ್ಕೆ ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಮತ್ತು ಪುರುಷ ಅಭ್ಯರ್ಥಿಗಳು ಅರ್ಜಾನ ಸಲ್ಲಿಸಬಹುದು ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಒಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ರಾತ್ ನೋಡಿದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನಮ್ಮ ಕತೆಗೆ ಕತೆಗಿರಾತ ಇದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಏನಂದ್ರೆ ಮೊದಲೇದಾಗಿ ಓ ಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗಳು ವಯಸ್ಸಿನ ಮತ್ತೆ ಕೂಡ ಸಡಿಲಿಕ್ಕೆ ಕೊಟ್ಟಿದ್ದಾರೆ ಒಂದು ವೀಕ್ಷಕರೇ ಅದೆಷ್ಟು ಸಡಿಲಿಕ್ಕೆ ಇರತ್ತೆ ಏನು ಎಂತ ಅಂತ ಸಂಪೂರ್ಣ ತಿಳ್ಸಿ ಇನ್ನು ಹುದ್ದೆಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಮಹಿಳಾ ಅಭ್ಯರ್ಥಿಗೆ ಯಾವ ರೀತಿಯಾಗಿ ದೈಹಿಕ ಪರೀಕ್ಷೆ ರಾತ ರನ್ನಿಂಗ್ ಎಷ್ಟ ವೇಟು ಹೈಟು ಲಾಂಗ್ ಜಂಪ್ ಈ ರೀತಿಯ ವಿವಿಧ ಒಂದು ದೈಹಿಕ ಪರೀಕ್ಷೆ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತವೆ ಪುರುಷ ಅಭ್ಯರ್ಥಿಗೆ ಮತ್ತು ಮಹಿಳಾ ಅಭ್ಯರ್ಥಿ ಬಗ್ಗೆ ಮತ್ತು ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಮತ್ತು ಅರ್ಜಿ ಸಲ್ಲಿಸುವ ಹುದ್ದೆಯಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಇದ್ರ ಬಗ್ಗೆ ಏ ಟು ಜೆರೋರಿಗೆ ತಿಳಿಸ್ಕೊಟ್ಟಿದ್ದೇವೆ ವಿಡಿಯೋ ಕೊನೆ ತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕಿಂತ ಮೊದಲು ಇನ್ನೂವರೆಗೆ ಯಾರಂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಜಕಿನ ಬೆಲ್ ಬಟನ್ ಅನ್ನ ಫ್ರೆಸ್ ಪ್ರೆಸ್ ಮಾಡಿಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಅವ್ರಿಗೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಬನ್ನಿ ಸ್ನೇಹಿತರೆ ಹುದ್ದೆ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತವೆ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಅಧಿಸೂಚನೆ ಬಗ್ಗೆ ಸ್ವಲ್ಪ ತಿಳಿಸಿಕೊಡ್ತವೆ ಈ ಒಂದು ಅಧಿಸೂಚನೆ ಜಾರಿಯಾದಂತಹ ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ಅಧಿಸೂಚನೆ ಆಗಿರತ್ತೆ ಈ ಒಂದು ಅಧಿಸೂಚನೆ ಏನಿದೆಲ್ಲ ನಮ್ಮ ಟೆಲಿಗ್ರಾಮ್ ಫಸ್ನಲ್ಲಿ ಕೊಟ್ಟಿದ್ದೇವೆ ಅಲ್ಲಿ ಅಪ್ಲೋಡ್ ಮಾಡಿದೇವೆ ಅಲ್ಲಿಂದ ಜಾಯ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಮತ್ತೆ ತುಂಬಾ ಜನ ಅಭ್ಯರ್ಥಿ ಕಮೆಂಟ್ ಭಾಷೆ ಕಮೆಂಟ್ ಮಾಡ್ತಾ ಇರ್ತಾರೆ ಒಂದು ಟೆಲಿಗ್ರಾಮ್ ರು ಕ್ರಿಯೇಟ್ ಮಾಡೋದ ನೋಡಿ ನಿಮಗೋಸ್ಕರ ಕ್ರಿಯೇಟ್ ಮಾಡಿದಾವೆ ಲಿಂಕು ತೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಇರತ್ತೆ ಅಥವಾ ಅಬೌಟ್ ಸೆಕ್ಷನ್ ನಲ್ಲಿ ಇರತ್ತೆ ಅಲ್ಲಿಂದ ಜಾಯ್ನ್ ಮಾಡಿಕೊಂಡು ಎಲ್ಲ ಒಂದು ಫಿ ಎಫ್ ಫಾರ್ಮ್ ಡೌನೋ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಬಂದ್ ಸ್ನೇಹಿತರೆ ಹುದ್ದೆ ಬಗ್ಗೆ ಒಂದೊಂದು ತಿಳ್ಸ್ಕೊಡ್ತವೆ ಈ ಒಂದು ಪೋಸ್ಟ್ ಇಲ್ಲಿ ಸಂಸ್ಥೆ ಹೆಸರು ನೋಡಿ ಗೃಹ ರಕ್ಷಕರು ಮತ್ತು ನಾಗರಿಕ ರಕ್ಷಣಾ ಸಂಸ್ಥೆಯಲ್ಲಿ ಕಲ್ಲಿರೋ ಪೋಸ್ಟ್ ಆಗಿರಾತ ಈ ಒಂದು ಹೋಮ್ ಗಾರ್ಡ್ ಹುದ್ದೆಗಳು ಇದು ಸಂಪೂರ್ಣ ಕೇಂದ್ರ ಸರ್ಕಾರ ಹುದ್ದೆ ಆಗಿರತ ಟೋಟಲ್ ಆಗಿ ಒಂದೂರ ನಲ್ವತ್ ಮೂರು ಪೋಸ್ಟ್ ಗೆ ಅರ್ಜಿಯನ್ನ ಕರೆದಿರ್ತಾರೆ ನೋಡಿಕೊಂಡು ಅರ್ಜಿಯನ್ನ ಸಲ್ಲಿಸೆ ನೋಡಿ ಆಫ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು ಅದಕ್ಕೂ ಇಲ್ಲಿ ಆದಷ್ಟು ನಿಮಗೆ ಅರ್ಜಿ ಫಾರ್ಮ್ ಬೇಕಂದ್ರೆ ಅರ್ಜಿ ಸಲ್ಲಿಸೋ ಫಾರ್ಮ್ ಈ ಒಂದು ವೆಬ್ಸೈಟ್ ದಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಅರ್ಜಾನ ಸಲ್ಲಿಸಿ ಅಥವಾ ಅದಕ್ಕಿಂತ ತುಂಬಾ ಈಜಿ ಅಂದ್ರೆ ನಮ್ಮ ಟೆಲಿಗ್ರಾಮ್ ಗುರು ಕೊಟ್ಟಿದ್ದೇವೆ ಅಲ್ಲಿ ಡೌನೌಂಡ್ ಮಾಡ್ಕೊಂಡು ಅರ್ಜಾನ ಸಲ್ಲಿಸೆ ಮತ್ತೆ ಇಲ್ಲಿ ಖಾಲಿರೋ ಪೋಸ್ಟ್ ಆಗಲೇ ತಿಳಿಸ್ಕೊಟ್ಟಿದ್ದೇವೆ ಸ್ವಯಂ ಸೇವಕ ಹೋಮ್ ಗಾರ್ಡ್ ಪೋಸ್ಟ್ ಖಾಲಿ ರೆ ನೋಡ್ಕೊಂಡು ಅರ್ಜಾನ ಸಲ್ಲಿಸೆ ಇನ್ನು ಶೈಕ್ಷಣಿಕ ಅರ್ಹತೆ ನೋಡಿ ಎರಡ್ ಸಾವಿರದ ಅಂತ ಅಭ್ಯರ್ಥಿಗಳು ಮೊದಲದಾಗಿ ಮಾನ್ಯತೆ ಪಡೆದ ಮಳೆಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಇಲ್ಲಿ ಹದ್ನೈತಿ ಪಾಸ್ ಆದಂತ ವ್ಯಕ್ತಿಗಳು ಅರ್ಜಿ ಅವಕಾಶ ಅವಕಾಶರತ್ತೆ ಅಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅಥವಾ ತಸ್ತಮಾನ ಕೂಡ ಕಂಪ್ಲೀಟ್ ಮಾಡಿದವರು ಅರ್ಜಿಯನ್ನ ಸಲ್ಲಿಸಿ ಇನ್ನು ಶೈಕ್ಷಣಿಕ ಬರೋದಾದ್ರೆ ಕನಿಷ್ಠ ನಿಮಗೆ ಹದಿನೆಂಟು ಸಾರಿ ಶೈಕ್ಷಣಿಕ ತಿಳಿಸಿಕೊಟ್ಟಿದ್ದೇವೆ ವಯಸ್ಸಿನ ಮಿತಿ ವಯಸ್ಸಿನ ಮಿತಿಗೆ ಬರೋದಾದ್ರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಆದ್ರೆ ಇಲ್ಲಿ ಇಪ್ಪತ್ತು ವರ್ಷ ಕೊಟ್ಟಿದ್ದಾರೆ ಇಪ್ಪತ್ತು ವರ್ಷ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಇನ್ನು ಗರಿಷ್ಠ ವಯಸ್ಸು ಐವತ್ತು ವರ್ಷ ಅಂತನಕ ತನಕ ಅವಕಾಶ ಇರತ್ತೆ ಅಂದ್ರೆ ವಯಸ್ಸಿನ ಮಿತಿ ಕೂಡ ನಿಮಗೆ ಸಡಿಲಿಕೆ ಕೊಟ್ಟಿದ್ದಾರೆ ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷ ಅಂತ ತನಕ ಸಡಿಲಿಕ್ಕೆ ಇರತ್ತೆ ಒಂದ್ಸ ಎಷ್ಟೇ ಅಭ್ಯರ್ಥಿಗೆ ಐದು ವರ್ಷ ಸಲ್ಲಿಕಿರತ್ತೆ ನೀವು ಅರ್ಜಿ ಒಂದು ಸರಿ ನಿಮ್ಮ ವಯಸ್ಸಿನ ಮತ್ತೆ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ತುಂಬಾ ಒಳ್ಳೆಯದು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ನೋಡಿ ಸ್ನೇಹಿತರೆ ಇದು ದಿನದ ಕೂಲಿ ಆಗಿರಾತ ಸಾರಿ ಕೂಲಿ ಅಲ್ಲ ಇದು ವೇತನ ಆಗಿರಾತ ದಿನಕ್ಕೆ ಎಷ್ಟು ಕೊಡ್ತಾರಂತ ಅಂತ ಅನೌನ್ಸ್ ಮಾಡಿದ್ದಾರೆ ಎಂಟುನೂರ ಎಪ್ಪತ್ತೆಂಟು ರೂಪಾಯಿ ತನ ದಿನಕ್ಕೆ ನಿಮಗೆ ಸ್ಯಾಲ್ರಿ ಕೊಡ್ತಾರೆ ತಿಂಗಳಿಗೆ ಎಷ್ಟಾಯಿತು ಅದನ್ನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆಯ್ಕೆ ವಿಧಾನ ನೋಡಿ ಇಲ್ಲಿ ಮೊದಲಿಗೆ ನಿಮಗೆ ಲಿಖಿತ ಪರೀಕ್ಷೆ ರಾತ ಚಾಲನಾ ಒಂದು ಪರವಾಗಿ ಒಂದು ಪರೀಕ್ಷೆ ನಡೆಸ್ತಾರೆ ದೈಹಿಕ ದಕ್ಷಿತ ಪರೀಕ್ಷೆ ರಾತ ಮುಂದೆ ತಿಳಿಸ್ಕೊಡ್ತೇವೆ ಇನ್ನು ಸಂದರ್ಶನ ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ಇನ್ನು ಅರ್ಜಿ ಶುಲ್ಕ ನೋಡಿ ಎಲ್ಲಾ ಅಭ್ಯರ್ಥಿಗೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾರೆ ಇಪ್ಪತ್ತು ರೂಪಾಯಿ ನೀವು ಅರ್ಜಿ ಶುಲ್ಕ ಪಾವತಿಸಬೇಕು ಇನ್ನು ಕೊನೆಯ ಕಂಡೀಷನ್ ಪ್ರಮುಖ ದಿನಾಂಕಗಳು ಹನ್ನೆರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅರ್ಜಿ ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಕೊಟ್ಟಿದ್ದಾರೆ ಬೇಗ ಅರ್ಜಿ ಸಲ್ಲಿಸಿ ಇನ್ನು ದೈಹಿಕ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ ನೋಡಿ ಮೊದಲನೇದಾಗಿ ಎತ್ತರ ಎಷ್ಟು ಇಲ್ಲಿ ಪುರುಷ ಅಭ್ಯರ್ಥಿಗೆ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಎತ್ತರ ಇರಬೇಕಾಗತ್ತ ಅದೇ ಒಂದು ಮಹಿಳಾ ಅಭ್ಯರ್ಥಿಗೆ ನಾಲ್ಕು ಪಾಯಿಂಟ್ ಹನ್ನೊಂದು ಮೀಟರ್ದಷ್ಟು ನಿಮಗೆ ಎತ್ತರ ಇರಬೇಕು ಇದರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ರನ್ನಿಂಗ್ ಟೆಸ್ಟ್ ಗೆ ಬರೋದಾದ್ರೆ ಇಲ್ಲಿ ಮೊದಲನೇದಾಗಿ ಪುರುಷ ಅಭ್ಯರ್ಥಿಗೆ ಒಂದು ಕಿಲೋಮೀಟರ್ದಷ್ಟು ರನ್ನಿಂಗ್ ಇರತ್ತೆ ಇದನ್ನ ಐದು ನಿಮಿಷ ಮೂವತ್ತು ಸೆಕೆಂಡ್ ಅಲ್ಲಿ ಊಡಿ ಮುಗಿಸ್ಬೇಕು ಇದು ಪುರುಷ ಅಭ್ಯರ್ಥಿಗೆ ಅನುವಾಗತ್ತೆ ಅದೇ ಒಂದು ಮಹಿಳಾ ಅಭ್ಯರ್ಥಿಗೆ ಎಂಟು ಮೀಟರ್ ರನ್ನಿಂಗ್ ಇರತ್ತೆ ಐದು ನಿಮಿಷ ಮೂವತ್ತು ಸೆಕೆಂಡ್ ದಷ್ಟು ಓಡಿ ಮುಗಿಸಬೇಕಾಗತ್ತೆ ನೋಡಿ ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಏನಾರ ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಬಹುದು ಮತ್ತೆ ಕೆಳಗಡೆ ಬಂದ ತಕ್ಷಣ ಇಲ್ಲಿ ಯಾವ್ಯಾವ ಟೈಮ್ ನಲ್ಲಿ ಬಂದ್ರೆ ಎಷ್ಟೆಷ್ಟು ನಿಮಗೆ ಅಂಕಲ್ ಕೊಡ್ತಾರೆ ಅದನ್ನು ಕೂಡ ಡೀಟೇಲ್ಸ್ ತಿಳಿಸಿಕೊಟ್ಟಿದ್ದಾರೆ ಈ ಒಂದು ಪಿ ಡಿ ಎಫ್ ಫಾರ್ಮ್ ಡೌನ್ ಸಂಪೂರ್ಣ ಮಾಹಿತಿ ನಿಮಗೆ ಅರ್ಥ ಆಗ